ಹಾಳಾಗೋಲಿ. ಪ್ರಾಡಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಾಯ್ ಬಿಟ್ಟೆ ಬಗಳಲ್ಲ, ಲಿಟ್ರಲಿ ಬ್ರೈನ್ ವಾಶ್. ಅದು ಪ್ರತಿ ಸಲನು ಬಂದು 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 ಹಿಂಸೆ ಕೊಡ್ಬೇಡಿ. ಒಂದ್ ಯಾವ್ದಾದ್ರು ಈವೆಂಟ್ ಹೋಗಿರ್ತೀವಲ್ವಾ, ಅಲ್ಲಿ ಹಲವಾರು ಜನ ಬಂದಿರ್ತಾರೆ, ಆಗ ಒಂದಷ್ಟು ಗುಂಪುಗಳು ಇರುತ್ತೆ. ಅದ್ ಯಾವ ತರ ಅಂದ್ರೆ ಪ್ರತಿಯೊಬ್ಬರ ಹತ್ರನು ಹೋಗೋದು, ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದು, ಹಾಯ್ ನಾನು ಇಂಥವ್ರು ನಾನು ಎಂತವ್ರು ಅಂತ ಹೇಳಿ ಬಿಲ್ಡಪ್ ಕೊಟ್ಟು ನಂಬರ್ ಗಳು ಗ್ರಾಪ್ ಮಾಡ್ಕೊಂಡ್ಬರೋದು, ಅಂದ್ರೆ ಬ್ರಾಡ್ಕಾಸ್ಟ್ ಲಿಸ್ಟ್ ಅಲ್ಲಿ ಹಾಕೊಳ್ಳೋದು. ಮೇನಕಪ್ಪ ಆತರ ಮಾಡ್ತಾರೆ ಅಂತಂದ್ರೆ, ಅವರು ಯಾವ್ದೋ ಒಂದು ಪ್ರಾಡಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಜಾಯ್ನ್ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಒಂದ್ 5,000 10,000 ಕೊಟ್ಟು ಲಾಗಿನ್ ಆಗಿರ್ತಾರೆ. ಆಮೇಲೆ ಅವ್ರ ಅಂಡ್ರಲ್ಲಿ ಇನ್ನೂ ಒಂದ್ ಜನ ಲಾಗಿನ್ ಮಾಡಿಸಬೇಕಾಗಿರುತ್ತೆ. ಇವ್ರುಗಳೆಲ್ಲ ಯಾವ ತರ ತಲೆ ತಿಂತಾರೆ ಅಂತಂದ್ರೆ, ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ನತ್ರ ಮೆಸೇಜ್ ಗಳು ಹಾಕೋದು, ಫೋನ್ ಗಳು ಹಾಕೋದು. ಅದು ಹುಡುಗರ್ ಮಾಡಿದ್ರೆ ಪರವಾಗಿಲ್ಲ, ಹುಡುಗಿರೇ ಬೇಕು ಅಂತ ಬಂದ್ ನಂಬರ್ ಗಳು ಕಲೆಕ್ಟ್ ಮಾಡೋದು, ಹುಡುಗಿರೇ ಮೆಸೇಜ್ ಹಾಕೋದು. ಯಾಕಂದ್ರೆ ಹುಡುಗಿರಂದ್ರೆ ಎಲ್ಲರೂ ಅಟ್ರಾಕ್ಟ್ ಆಗ್ಬಿಡ್ತಾರಲ್ವ ಬೇಗ. ಓ ಹುಡುಗಿನೇನೋ ಮೆಸೇಜ್ ಹಾಕ್ತಾ ಇದ್ದಾಳೆ, ಓ ಟಕ್ಕಂತ ನಾವು ಹೋಗೋಣ, ಏನೋ ಕೇಳೋಣ, ಅವಳೇನೋ ಕರೀತಾ ಇದ್ದಾಳೆ. ಆ ಹುಡುಗಿ ಹೇಳಿರೋ ಜಾಗಕ್ಕೆ ನಾವು ಹೋಗಿ ಅಲ್ಲಿ ಅವ್ರಿಗೆಲ್ಲ ಕೊಡಿಸಿ ತಿನ್ಸಿ ಕೊನೆಗೆ ನಾವೇ ಮುರ್ನಾಮ ಹಾಕೊಂಡ್ ಬರ್ಬೇಕಾಯ್ತದೆ. ಕೆಲವೊಂದು ಪ್ರಾಡಕ್ಟ್ ಗಳು ಉಪಯೋಗ ಆಗ್ಬೋದು, ಇಲ್ಲ ಅಂತಲ್ಲ. ಈಗ ಪ್ರಾಡಕ್ಟ್ ನಮಗ್ ಬೇಡ ಅಂದ್ಮೇಲೆ ಯಾಕೆ ಬಂದು ಬಂದು ತಲೆ ತಿಂತಾರೆ? ಅದಲ್ಲೂ ಸ್ಯಾಲರಿ ಏನ್ ಮಾಡ್ತಾರೆ, ಬೇಕು ಅಂತ ವಾಟ್ಸ್ಆಪ್ ಅಲ್ಲಿ ಡೀಟೇಲ್ಸ್ ಕಳಿಸ್ತಾರೆ. ಅಂದ್ರೆ ನೇಮು, ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಐಡಿ, ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರು, ಪ್ಯಾನ್ ಕಾರ್ಡ್ ನಂಬರು, ಆಧಾರ್ ಕಾರ್ಡ್ ನಂಬರು, ಬ್ಯಾಂಕ್ ಡೀಟೇಲ್ಸ್, ಇದಿಷ್ಟು ಕೊಡಬೇಕು ಸರ್. ಯಾಕೆ ಕೊಡಬೇಕು ಅಂದ್ರೆ ಅವ್ರ ಅಂಡ್ರಲ್ಲಿ ಜಾಯ್ನ್ ಆಗ್ಬಿಡ್ಬೇಕು ಅನ್ನೋ ತರ. ಅಂದ್ರೆ ಅವ್ರಿಗೊಂದು ಕಸ್ಟಮರ್ ಐಡಿ ಇರುತ್ತಲ್ಲ, ಅದೇ ತರ ನಮ್ಗೊಂತರ ಕಸ್ಟಮರ್ ಐಡಿ ಇದಂಗೆ. ಓ ನನ್ ರೆಫರಲ್, ನನ್ ರೈಟ್ ವಿಂಗ್, ನನ್ ಲೆಫ್ಟ್ ವಿಂಗ್, ಈ ತರ ಈ ವಿಂಗ್ಸ್ ಗಳಲ್ಲಿ ಸೆಟ್ ಮಾಡ್ಕೊಂಡು ಹೋಗೋದು. ಅಂದ್ರೆ ಇಲ್ಲಿ ಒಬ್ಬ ಸೇರ್ಕೊಂಡಿರ್ತಾನೆ, ಅವ್ರ ಅಂಡ್ರಲ್ಲಿ ಲೆಫ್ಟ್ ರೈಟ್ ಇರುತ್ತೆ. ಈ ತರ ಮಾಡ್ಕೊಂಡು ಏನ್ ಮಾಡೋದು, ರೆಫರಲ್ ಬಿಸ್ನೆಸ್, ರೆಫರಲ್ ಇನ್ಕಮ್. ಇದರಲ್ಲಿ ಅವ್ರು ತಗೊಂಡ್ರೆ ಒಂದ್ ಪ್ರಾಡಕ್ಟ್ ಗೆ ಎಷ್ಟು ಬೆಲೆ ಇರುತ್ತೆ, ಆ ಬೆಲೆಯಿಂದ ಇವ್ರಿಗೆ ಒಂದಷ್ಟು ಏನೋ ಇನ್ಕಮ್ ಸಿಗುತ್ತೆ. ಯಾತ್ರ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ರೆ ಒಂದು ಪ್ರಾಡಕ್ಟ್ ಇಟ್ಕೊಂಡು ಮಾಡಿ, ಅದ್ ನಿಮಗ್ ಬಿಟ್ಟಿರೋದು, ನಿಮ್ ಕೆಲಸ ನಿಮಗ್ ಬಿಟ್ಟಿರೋದು. ಅದ್ ಬಿಟ್ಬಿಟ್ಟು ಯಾರಿಗೂ ತಲೆ ತಿನ್ನಕ್ ಹೋಗ್ಬೇಡಿ, ಯಾರಿಗೂ ಇರಿಟೇಟ್ ಆಗಂಗ್ ಮಾಡ್ಬೇಡಿ, ಯಾರಿಗೂ ಈಗೋ ಅಟ್ ಆಗಂಗ್ ಮಾಡ್ಬೇಡಿ. ಪ್ರತಿ ಸಲ ಬಂದು 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 ಹಿಂಸೆ ಕೊಡ್ಬೇಡಿ. ಮನೆ ಅಡ್ರೆಸ್ ತಿಳ್ಕೊಳ್ಳೋದು, ಮನೆಗೆ ಹೋಗೋದು, ಸಂಬಂಧಿಕರನ್ನ ಮೀಟ್ ಮಾಡೋದು. ಇದೇ ತರ ಬರೀ ಈವೆಂಟ್ ಅಂತ ಎಲ್ಲ, ಬರ್ಡೇ ಪಾರ್ಟಿಗೆ ಇರ್ಲಿ ಅಥವಾ ಮದುವೆ ಸಂದರ್ಭದಲ್ಲಿ ಇರ್ಲಿ ಅಥವಾ ಯಾವ್ದೇ ಸಂದರ್ಭದಲ್ಲಿ ಇದ್ರು ಕೂಡ ಇಂಥವ್ರೆಲ್ಲ ಒಂದಷ್ಟು ಜನ ಇರ್ತಾರೆ, ಬಂದ್ಬಿಡ್ತಾರೆ. ಬಂದಾಗ ಬೇಕು ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಕೇಳೋದು, ನೀವೇನ್ ಕೆಲಸ ಮಾಡೋದು, ಅದೇನ್ ಸ್ಯಾಲ್ರಿ ಅಂತ ಕೇಳಿದೆ. ನಮ್ ಸ್ಯಾಲ್ರಿ ಕಮ್ಮಿ ಇರುತ್ತೆ ಅಂತ ಅನ್ಕೊಳ್ಳೋಣ, ಅವಾಗ ನಿಮ್ಗೆ ಸ್ಯಾಲ್ರಿ ಅಂತ ನಾವು ಕೇಳಿರ್ತೀವಿ. ಪರ್ ಮಂತ್ 75,000 to 80,000 ಯಾ ಅನ್ಕೊಂಡ್ರೆ ಓಲ್ಡ್ ನಮಸ್ಕಾರ ಹಾಕಿರ್ತಾರೆ ನಮ್ಮ ಹತ್ರ, ನಮಗೆ ಗೊತ್ತೇ ಇರಲ್ಲ. ಅದೆಲ್ಲ ಸ್ಯಾಲ್ರಿಗೆ ಇನ್ಕಮ್ ತೋರಿಸಿರ್ತಾರೆ, ರಿಯಲ್ ಇನ್ಕಮ್ ಫೇಕ್ ಇನ್ಕಮ್ ಗೊತ್ತೇ ಆಗಲ್ಲ. ಒಟ್ಟಲ್ಲಿ ಇನ್ಕಮ್ ನೋಡಿ ಸರ್, ನನ್ಗೆ ಬಂತು, ನನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ಮೊಬೈಲ್ ಅಲ್ಲಿ ತೋರಿಸ್ತಾರೆ. ಅದು ಏನಕ್ಕೆ ಅಂದ್ರೆ ಇಟ್ಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಲಿಂಗ್, ಅಂದ್ರೆ ಮನುಷ್ಯಂಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಇಷ್ಟ ಆಗಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ಬೇಕಂತೆ. ಅದಕ್ಕೋಸ್ಕರ ಆತರ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹಾಳಾಗೋಲಿ. ಪ್ರಾಡಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಾಯ್ ಬಿಟ್ಟೆ ಬಗಳಲ್ಲ. ಸತ್ಯವಾಗ್ಲು ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ, ಕರ್ಸ್ಬಿಡ್ತಾರೆ. ಅದ್ ಯಾವ್ದೋ ಒಂದು ಗ್ರೂಪ್ ಇರುತ್ತೆ, ಅವ್ರಿಗೆಲ್ಲ ಬ್ರೈನ್ ವಾಶ್ ತರ ಮಾಡೋದು, ಲಿಟ್ರಲಿ ಬ್ರೈನ್ ವಾಶ್. ಅದು ನಿಮ್ ಈ ತರ ಆಗುತ್ತೆ, ತಗೊಂಬಿಡಿ, ಹಂಗ್ ಮಾಡ್ಬಿಡಿ, ನಾನ್ ನಿಮ್ ಸಹಾಯ ಮಾಡ್ತೀನಿ, ನೀವು ಲೆಫ್ಟ್ ವಿಂಗ್ ನೋಡ್ಕೊಳ್ಳಿ, ನಾನ್ ರೈಟ್ ವಿಂಗ್ ನೋಡ್ಕೊಂತೀನಿ, ನನಗೂ ಸಿಕ್ಕಾಬಿಡೋ ಜನ ಪರಿಚಯ ಇದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು. ಸರ್ ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬೇಕು ಅಂದ್ರೆ ಬಂದು ಕೇಳಿ ನನ್ಗೆ, ನಾನ್ ಕೊಡ್ತೀನಿ. ಅದು ಅದೊಂಥರ ಸರ್, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಈ ತರ ಮಾಡೋದಕ್ಕೆ, ಬಟ್ ಪದೇ ಪದೇ ಬಂದ್ಬಿಟ್ಟು ಯಾವ್ದು ಹಿಂಸೆ ಕೊಡ್ಬೇಡಿ ಅಂತ ಅವ್ರು ಫಸ್ಟೇ ಹೇಳಿರ್ತೀನಿ ನಾನು. ಅದಕ್ಕಾಗಿ ಅವ್ರು ಈ ತರ ಬಂದು ಕೇಳಿರ್ತಾರೆ. ಇವ್ರುಗಳು ಹಂಗಲ್ಲ, ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಡ್ಯಾಡಿ ಮಮ್ಮಿ ನಂಬರ್ ಕೊಡಿ, ನಿಮ್ಮ ಅಣ್ಣ ನಂಬರ್ ಕೊಡಿ, ನಿಮ್ ಸಿಸ್ಟರ್ ಇನ್ ಲಾ ನಂಬರ್ ಕೊಡಿ, ಎಲ್ಲರ ನಂಬರ್ ಕೊಡಿ. ತುಂಬಾ ಒಂದು ಒಳ್ಳೆ ಕಾಸ್ಟ್ಗೋಸ್ಕರ ನಾವು ಒಂದು ವಿಚಾರನ ಹೇಳ್ತಾ ಇರ್ತೀವಿ, ಸೊ ಅವ್ರಿಗೂ ಉಪಯೋಗ ಆಗ್ಬೋದೇನೋ ಅಂತ. ಯಾರು ಕಮ್ಮಿ ಸಂಬಳ ತಗೊಂತಿರ್ತಾರಲ್ಲ ಒಂದ್ ಕೆಲಸದಲ್ಲಿ, ಅವ್ರನ್ನ ಟಾರ್ಗೆಟ್ ಮಾಡೋದು. ಯಾರು ಜಾಸ್ತಿ ಸಂಪಾದನೆ ಮಾಡ್ತಿರ್ತಾರಲ್ಲ, ಪ್ರಾಡಕ್ಟ್ಸ್ ಏನಾದ್ರು ಬೇಕಾದ್ರೆ ನಾನೇ ತಗೊಂಡ್ ಕೊಡ್ತೀನಿ ಸರ್ ಅಂತ ಅವ್ರ ಹತ್ರ ಆತರ ಬಿಲ್ಡಪ್ ಕೊಡ್ತಾರೆ. ಇದು ನಮ್ಮ ಒಬ್ಬರಿಗೆ ಅಲ್ಲ, ಹಲವಾರು ಜನಕ್ಕೆ ಇದೇ ತರ ಆಗಿರುತ್ತೆ. ನಿಮ್ಗೆ ಯಾವ್ಯಾವ ತರ ಬಂದು ಯಾವ್ಯಾವ ಒಬ್ಬ ನೆಟ್ವರ್ಕ್ ಪ್ರಾಡಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಲಿ ಅಥವಾ ಯಾವ್ದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅವ್ರು ಯಾರೇ ಬಂದಿದ್ರು ಕೂಡ ನಿಮಗ್ ಬಂದಿ ತರ ಎಕ್ಸ್ಪ್ಲೈನ್ ಮಾಡಿದಾಗ ನೀವ್ ಏನಂತ ರಿಪ್ಲೈ ಮಾಡಿರ್ತೀರಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ.